ಎಲ್ಲರಿಗೂ ನಮಸ್ತೆ ವಿದ್ಯಾರ್ಥಿಗಳೇ ಎಸ್ಪೆಷಲಿ ಎಸ್ ಎಲ್ ಸಿ ಓದುತ್ತಿರುವಂತಹ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳು ಇವತ್ತು ನಿಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂದ್ರೆ ಗ್ರಾಫ್ ಏನ್ ಅಂತೀವಿ ಈ ಗ್ರಾಫಿಕಲ್ ಮೆಥಡ್ ನಲ್ಲಿ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಈ ಪ್ರಾಬ್ಲಮ್ ನಾಲ್ಕು ಮಾರ್ಕ್ಸ್ಗೆ ಕಂಪಲ್ಸರಿ ಎಲ್ ಸಿ ಮೈನ್ ಎಕ್ಸಾಮ್ ಅಲ್ಲಿ ಬಂದ ಬರುತ್ತೆ ಕಂಪಲ್ಸರಿ ಗ್ಯಾರಂಟಿ ಇದ್ದೇ ಇರುತ್ತೆ ಇದರಲ್ಲಿ ಟರ್ಮ್ಸ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಆಲ್ಮೋಸ್ಟ್ ಸಿಂಪಲ್ ಟರ್ಮ್ಸ್ ಕೊಟ್ಟಿರ್ತಾರೆ ಸೊ ನಿಮಗೆ ಗ್ರಾಫ್ ಕೂಡ ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಮ್ಗೆ ಎಕ್ಸಾಂಪಲ್ ಆಗಿ ಇದೊಂದು ಪ್ರಾಬ್ಲಮ್ ತಗೋಳೋಣ ಸೊ ಫಸ್ಟ್ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ಕೊಲ್ ಟು ಸಿಕ್ಸ್ ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ ಟೂ ಎಕ್ಸ್ ಮೈನಸ್ ತ್ರೀ ವೈ ಇಸ್ಕೊಳ್ ಟ್ವೆಲ್ ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್ ಸಿಂಪಲ್ ಎರಡು ಇಕ್ವೆಷನ್ ಇದೆ ಈ ಎರಡು ಈಕ್ವೇಷನ್ ನ ಸಾಲ್ವ್ ಮಾಡಬೇಕು ಸೊ ಹಾಗಾದ್ರೆ ಏನ್ ಬರ್ಕೊಳ್ಳೋಣ ಫಸ್ಟ್ ಗ್ರಾಫ್ ನೀವು ಚಿಂತೆ ಮಾಡಬೇಡಿ ಫಸ್ಟ್ ರಿಟರ್ನ್ ಪಾರ್ಟ್ ಬರ್ಕೊಳ್ಳೋಣ ಫಸ್ಟ್ ರಿಟರ್ನ್ ಪಾರ್ಟ್ ಏನ್ ಬರ್ಕೊಳ್ಳೋಣ ಹಾಗಾದ್ರೆ ಫಸ್ಟ್ ಇನ್ ಫಸ್ಟ್ ಈಕ್ವೇಷನ್ ನ ಕನ್ಸಿಡರ್ ಮಾಡೋಣ ಅಂದ್ರೆ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ಕೊಳ್ತು ಸಿಕ್ಸ್ ಅಂತ ಕನ್ಸಿಡರ್ ಮಾಡೋಣ ಈಕ್ವೇಷನ್ ನ ಕನ್ಸಿಡರ್ ಮಾಡಿದ್ರೆ ಈಗ ನಿಮ್ಗೊಂದು ಬಾಕ್ಸ್ ಹಾಕೊಳ್ಳೋಣ ಸೊ ಈಕ್ವೇಷನ್ಗೆ ಒಂದು ಬಾಕ್ಸ್ ಹಾಕೊಂತೀನಿ ಈ ರೀತಿ ಒಂದು ಬಾಕ್ಸ್ ಹಾಕೊಂತೀನಿ ಓಕೆನಾ ದಯವಿಟ್ಟು ನ ಯೂಸ್ ಮಾಡಿ ನಾನು ಇಲ್ಲಿ ಹಾಗೆ ಹಾಕ್ತಾ ಇದೀನಿ ಇರಲಿ ಸೊ ಇಲ್ಲಿ ಫಸ್ಟ್ ಎಕ್ಸ್ ಅಂತ ತಗೋಣ ಆಮೇಲೆ ವೈ ತಗೊಳ್ಳೋಣ ಆಮೇಲೆ ಎಕ್ಸ್ ಕಾಮ ವೈ ಸೊ ಎಕ್ಸ್ ಇದೆ ವೈ ಇದೆ ಅದಕ್ಕೆ ಒಂದು ಕಡೆ ಎಕ್ಸ್ ತಗೊಂತೀನಿ ಒಂದ್ ಕಡೆ ವೈ ತಗೊಂತೀನಿ ಇನ್ನೊಂದೇನಿದೆ ಎಕ್ಸ್ ಕಾಮ ವೈ ಇದೆ ಸೊ ಎಕ್ಸ್ ಕಾಮ ವೈ ಅಂದರೆ ಇದಾದ್ರ ಮೇಲೆ ಇದು ಅಂತ ಸೊ ಈಗ ಏನ್ ಮಾಡೋಣ ಇದೇ ಈಕ್ವೇಷನ್ ಮತ್ತೆ ಇಲ್ಲಿ ಒಂದ್ಸರಿ ಕೆಳಗಡೆ ಬರ್ಕೊತೀನಿ ಏನೋ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಅಂತ ಬರ್ಕೊತೇನೆ ಸೊ ಈಗ ಏನ್ ಮಾಡಬೇಕು ಅಂತ ಅಂದ್ರೆ ಮೊದಲನೇದಾಗಿ ಏನು ಮಾಡ್ತೀನಿ ಅಂತ ಅಂದ್ರೆ ಎಕ್ಸಿಗೆ ಸೊನ್ನೆಯನ್ನು ಕೊಡ್ತೇನೆ ಈ ರೀತಿ ಎಕ್ಸಿಗೆ ಫಸ್ಟ್ ಸೊನ್ನೆ ಕೊಡ್ತೇನೆ ಅವಾಗ ಈಕ್ವೇಶನ್ ಏನಾಯಿತು ನೋಡ್ತಾ ಬರೋಣ ಇಫ್ ಎಕ್ಸ್ ಇಸ್ಕ್ವಲ್ ಟು ಝೀರೋ ದೆನ್ ಅಂತ ಹೇಳಿ ಬರ್ಕೊಳ್ಳಿ ದೆನ್ ಈ ಕ್ವೇಶನ್ ಏನಾಗುತ್ತೆ ಎಕ್ಸ್ ಜೀರೋ ಅಂದರೆ ಈ ಕ್ವೇಷನ್ ತರಾನೇ ಬರ್ಕೊಳ್ಳೋಣ ಎಕ್ಸ್ ಏನೋ ಜೀರೋ ಅಂತ ಬರ್ಕೊಂಡಿದೀವಿ ಪ್ಲಸ್ ಉಳಿದಿದ್ದೇನೋ ತ್ರೀ ವೈ ಉಳಿತು ಈಸ್ ಈಕ್ವಲ್ ಟು ಸಿಕ್ಸ್ ಉಳಿತು ಈಗ ವೈ ಬೇಕು ವೈನ ಒಂದೇ ಇದೆ ಸೊ ವೈ ಬೇಕು ಅಂದರೆ ವೈ ಈಸ್ಕ್ವಲ್ ಟು ಸಿಕ್ಸ್ ಈ ತ್ರೀ ಇಲ್ಲಿ ಕೆಳಗೆ ಬರುತ್ತೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಇಲ್ಲಿ ಕೆಳಗೆ ಬರುತ್ತೆ ಸೊ ಇಲ್ಲಿ ಬರುತ್ತೆ ತ್ರೀ ಬರುತ್ತೆ ಈಗ ಏನಾಯ್ತು ಹಾಗಾದ್ರೆ ವೈ ಈಸ್ಕ್ವಲ್ ಟು ಸಿಕ್ಸ್ ಡಿವೈಡೆಡ್ ತ್ರೀ ಅಂದರೆ ತ್ರೀ ಒನ್ಸ ತ್ರೀ ಟೂ ಸ ವೈ ಈಸ್ಕ್ವಲ್ ಟು ಟು ಅಂದರೆ ಎಕ್ಸ್ ಜೀರೋ ಕೊಟ್ಟಾಗ ವೈ ನಮ್ಗೆ ಏನು ಬರುತ್ತೆ ಟೂ ಅಂತ ಬರುತ್ತೆ ಸೊ ಈಗ ಎಕ್ಸ್ ಕಾಮ ವೈ ಅಂತ ಅಂದ್ರೆ ಏನು ದೊಡ್ಡ ಏನು ಮಿಸ್ಟ್ರಿ ಇಲ್ಲ ಎಕ್ಸ್ ಫಸ್ಟ್ ಇದೆಯಲ್ಲ ಎಕ್ಸ್ ಏನಿದೆ ಎಕ್ಸ್ ಅಂದ್ರೆ ಝೀರೋ ಇದೆ ಆಮೇಲೆ ವೈ ಏನಿದೆ ವೈ ಟೂ ಇದೆ ಅದನ್ನೇ ಇಲ್ಲಿ ಬರ್ಕೊಂತ ಇದೀನಿ ಸೊ ಇದಾಯ್ತು ಒಂದಾಯ್ತು ಅದೇ ರೀತಿ ಈಗ ಏನ್ ಮಾಡಿದೆ ಫಸ್ಟ್ ಏನ್ ಮಾಡಿದೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಹಾಕೊಂಡಿದ್ದೆ ಈಗ ಅದೇ ರೀತಿ ವೈ ಇಸ್ ಕೊಟ್ಟು ಜೀರೋ ಹಾಕೊಂತೀವಿ ಇಫ್ ವೈ ಇಸ್ ಈಕ್ವಲ್ ಟು ಜೀರೋ ಅವಾಗ ಏನಾಗುತ್ತೆ ಇಲ್ಲಿ ವೈ ಇಸ್ ಈಕ್ವಲ್ ಟು ಜೀರೋ ಅಂತ ಹಾಕೊಂಡಿದ್ದೀನಿ ಫಸ್ಟ್ ಇಸ್ ಅಂತ ಹಾಕೊಂಡ್ಬಿಟ್ಟೆ ಅವಾಗ ಏನಾಗುತ್ತೆ ಈ ಇಕ್ವೇಷನ್ ಎಕ್ಸ್ ಪ್ಲಸ್ ತ್ರೀ ವೈ ಏನಾಗುತ್ತೆ ಇಲ್ಲಿ ಎಕ್ಸ್ ಹೇಗಿದೆ ಹಾಗೆ ಇರುತ್ತೆ ಪ್ಲಸ್ ತ್ರೀ ಇಂಟು ವೈ ತ್ರೀ ಇಂಟು ವೈ ಜಾಗದಲ್ಲಿ ನಾವೀಗ ಝೀರೋ ಅಂತ ಕೊಟ್ಟಿದ್ದೇವಲ್ವಾ ಅದಕ್ಕೆ ಝೀರೋ ಹಾಕೋಣ ಈಸ್ ಈಕ್ವಲ್ ಟು ಸಿಕ್ಸ್ ಇದಿಷ್ಟು ಆಗುತ್ತೆ ಸೊ ಯಾವುದೇ ನಂಬರ್ನಿಂದ ಝೀರೋ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಜೀರೋನೇ ಅಲ್ವಾ ತ್ರೀ ಇಂಟು ಝೀರೋ ಝೀರೋನೇ ಸೊ ಇಲ್ಲಿ ಎಕ್ಸ್ ಹಾಗೆ ಇರುತ್ತೆ ಎಕ್ಸ್ ಪ್ಲಸ್ ಝೀರೋ ಈಸ್ ಈಕ್ವಲ್ ಟು ಸಿಕ್ಸ್ ಹಾಗಾದ್ರೆ ಎಕ್ಸ್ ಏನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಸೊ ಇದಿಷ್ಟು ಪ್ರಾಬ್ಲಮ್ ಮೆಥಡ್ ಅಂದರೆ ಇಲ್ಲಿ ಸಿಕ್ಸ್ನ ನಾನು ಮತ್ತೆ ಇಲ್ಲಿ ಎಕ್ಸ್ ಇಸ್ ಕೊಟ್ಟು ಸಿಕ್ಸ್ ಅಲ್ವಾ ಸಿಕ್ಸ್ ಹಾಕೋತೀನಿ ಒಂದು ಬಾಕ್ಸ್ ಆಯಿತು ಈಗ ಮತ್ತೆ ಅದೇ ರೀತಿ ಇಲ್ಲಿ ಏನು ಎಕ್ಸ್ ಕಾಮ ವೈ ಎಕ್ಸ್ ಅಂದರೆ ಸಿಕ್ಸ್ ವೈ ಅಂದರೆ ಝೀರೋ ಈ ರೀತಿ ನಾವು ವ್ಯಾಲ್ಯೂಸ್ನ ಎಂಟರ್ ಮಾಡಿದ್ದೀನಿ ಈಗ ಇದೇನಾಯಿತು ಈಕ್ವೇಷನಿಗೆ ಫಸ್ಟ್ ಇಕ್ವೇಶನ್ ಏನಿದೆ ಫಸ್ಟ್ ಇಕ್ವೇಶನ್ಗೆ ಆಯ್ತು ಅದೇ ರೀತಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ ಓಕೆನಾ ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳೋಣ ಈಗೇನು ಇದೇ ರೀತಿಯ ನ ಮತ್ತೆ ಹೇಳ್ಕೊಳ್ಳೋಣ ಒಂದು ಸಣ್ಣ ನ ಹಾಕೊಳ್ಳೋಣ ಈ ರೀತಿ ಇಲ್ಲಿ ಏನ್ ಒಂದು ಮಾಡಿದ್ವಿ ಅದೇ ರೀತಿ ಎರಡನೇ ಇಕ್ವೆಷನ್ಗೂ ಮಾಡ್ಬೇಕು ಈಗ ನಾವು ಓಕೆನಾ ಅದೇ ರೀತಿ ಸೊ ಫಸ್ಟ್ ಏನ್ ಬರುತ್ತೆ ಎಕ್ಸ್ ಬರುತ್ತೆ ಆಮೇಲೆ ವೈ ಬರುತ್ತೆ ಆಮೇಲೆ ಎಕ್ಸ್ ಕಾಮ ವೈ ಬರುತ್ತೆ ಇದಿಷ್ಟು ಕಾಮನ್ ಆಗಿ ಬರುವಂತ ಟರ್ಮ್ಗಳು ಸೊ ಈಗ ಏನ್ ಮಾಡ್ತೇವೆ ಅದಕ್ಕೆ ಮತ್ತೆ ಬ್ರಾಕೆಟ್ ಹಾಕ್ತೇನೆ ಈ ರೀತಿ ಬ್ರಾಕೆಟ್ ಅನ್ನು ಹಾಕ್ತೇವೆ ಸೊ ಈಗ ಮತ್ತೆ ನೆಕ್ಸ್ಟ್ ಬರ್ತಾ ಹೋಗೋಣ ಅಂದ್ರೆ ಈಕ್ವೇಷನ್ ಸಾಲ್ವ್ ಮಾಡ್ತಾ ಹೋಗೋಣ ಮತ್ತೆ ಅದೇ ಇಕ್ವೇಶನ್ ಮತ್ತೊಮ್ಮೆ ಬರ್ಕೊಳ್ಳೋಣ ಟು ಎಕ್ಸ್ ಮೈನಸ್ ತ್ರೀ ವೈ ಈಸಿಕ್ವಲ್ ಟು ಟ್ವೆಲ್ವ್ ಈಗೇನು ಮತ್ತೆ ಇಫ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ ಮತ್ತೆ ಫಸ್ಟ್ ಎಕ್ಸ್ ಇನ್ ಝೀರೋ ಮಾಡ್ಕೊಬೇಕು ಆಮೇಲೆ ವೈ ಇನ್ ಝೀರೋ ಮಾಡ್ಕೊಬೇಕು ಸಿಂಪಲ್ ಫಸ್ಟ್ ಎಕ್ಸ್ ಝೀರೋ ಆಮೇಲೆ ವೈ ಝೀರೋ ಈಗ ಎಕ್ಸ್ ಇನ್ ಝೀರೋ ಕೊಟ್ಟರೆ ಏನಾಗುತ್ತೆ ಈ ಇಕ್ವೇಷನ್ ಎಕ್ಸ್ ಝೀರೋ ಕೊಟ್ಟರೆ ಟೂ ಇಂಟು ಎಕ್ಸ್ ಅಂದ್ರೆ ಝೀರೋ ಮೈನಸ್ ತ್ರೀ ವೈ ಈಸ್ ಈಕೊಲ್ ಟು ಟ್ವೆಲ್ವ್ ಟೂ ಇಂಟು ಝೀರೋ ಇಸ್ ಝೀರೋ ಹಾಗಾದ್ರೆ ಏನು ಉಳಿಯುತ್ತೆ ಇಲ್ಲಿ ಮೈನಸ್ ತ್ರೀ ವೈ ಉಳಿತು ಸೊ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಟ್ವೆಲ್ವ್ ಆಯಿತಾ ಈಗ ನಮ್ಗೆ ಬರೀ ವೈ ಬೇಕು ವೈ ಬೇಕು ಅಂದಾಗ ಈ ಮೈನಸ್ ತ್ರೀ ಏನಾಗುತ್ತೆ ಡಿನಾಮಿನೇಟರ್ಗೆ ಬರುತ್ತೆ ಇಲ್ಲಿ ಸೊ ಅವಾಗ ಏನಾಗುತ್ತೆ ವೈ ಇಸ್ ಇಕ್ವಲ್ ಟು ಟ್ವೆಲ್ವ್ ಡಿವೈಡೆಡ್ ಬೈ ಮೈನಸ್ ತ್ರೀ ಈ ರೀತಿ ಬರುತ್ತೆ ಈಗ ಏನಾಗುತ್ತೆ ತ್ರೀ ಒನ್ ಜ್ರೀ ತ್ರೀ ಫೋರ್ ಟ್ವೆಲ್ವ್ ಅಲ್ವಾ ಆದರೆ ನೆನಪಿರ್ಲಿ ಇಲ್ಲಿ ಮೈನಸ್ ಇದೆ ಆದ್ದರಿಂದ ಇಲ್ಲೂ ಮೈನಸ್ ಬರುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ವೈ ಇಸ್ ಈಕ್ ಟು ಮೈನಸ್ ಫೋರ್ ಈಗ ವೈ ವ್ಯಾಲ್ಯೂ ನಮಗೆ ಸಿಕ್ಕಿದೆ ಸೊ ವೈ ಯಾವಾಗ ಅಂದ್ರೆ ಇದು ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಆದಾಗ ಎಕ್ಸ್ ಇಸ್ ಝೀರೋ ಆದಾಗ ವೈ ಏನಾಗುತ್ತೆ ಮೈನಸ್ ಫೋರ್ ಆಗುತ್ತೆ ಹಾಗಾದ್ರೆ ಎಕ್ಸ್ ಕಾಮ ವೈ ಏನಾಗುತ್ತೆ ಇಲ್ಲಿ ಎಕ್ಸ್ ಅಂದ್ರೆ ಝೀರೋ ವೈ ಅಂದ್ರೆ ಮೈನಸ್ ಫೋರ್ ಅಲ್ಲಿಗೆ ಫಸ್ಟ್ ಕಾಮ ಮುಗಿತ್ತು ಈಗ ವೈ ಇಸ್ ಈಕ್ವಲ್ ಟು ಝೀರೋ ಅದೇ ರೀತಿ ಇಫ್ ವೈ ಇಸ್ ಈಕ್ವಲ್ ಟು ಝೀರೋ ಈಗ ವೈ ಝೀರೋ ಆದಾಗ ಏನಾಗುತ್ತೆ ವೈ ಝೀರೋ ಹಾಕೊಂಡಿದ್ದೀನಿ ಈಗ ಅದೇ ರೀತಿ ಈ ಕ್ವೇಶನ್ಗೆ ಹೋಗೋಣ ಟು ಎಕ್ಸ್ ಹಾಗೇ ಇರುತ್ತೆ ಏನೂ ಆಗಲ್ಲ ಮೈನಸ್ ತ್ರೀ ಇಂಟು ವೈ ಜಾಗದಲ್ಲಿ ಝೀರೋ ಹಾಕೊಂತೀವಿ ಇಸ್ ಈಕ್ವಲ್ ಟು ಟ್ವೆಲ್ವ್ ಇದಿಷ್ಟು ಆಗ್ತದೆ ಇದಾದ ನಂತರ ಏನು ಹಾಗಾದ್ರೆ ಟೂ ಎಕ್ಸ್ ತ್ರೀ ಇಂದ ಯಾವುದೇ ನಂಬರ್ ಝೀರೋ ಇಂದ ಮಲ್ಟಿಪ್ಲೈ ಆದರೆ ಅದು ಝೀರೋನೇ ಆಗುತ್ತಲ್ವಾ ಹಾಗಾಗಿ ಟೂ ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಲ್ ಆಗ್ತದೆ ಈಗ ನಮ್ಗೆ ಬರೀ ಎಕ್ಸ್ ಬೇಕು ಅವಾಗ ಏನಾಗ್ತದೆ ಈ ನಂಬರ್ ಇಲ್ಲಿ ಡಿನಾಮಿನೇಟರ್ಗೆ ಹೋಗುತ್ತದೆ ಇದ್ರ ಕೆಳಗೆ ಹೋಗುತ್ತೆ ಅವಾಗ ಏನಾಗುತ್ತೆ ಎಕ್ಸ್ ಇಸ್ಕ್ವಲ್ ಟು ಟ್ವೆಲ್ ಡಿವೈಡೆಡ್ ಬೈ ಟು ಹಾಗಾದ್ರೆ ಎಷ್ಟು ಟೂ ಒನ್ ಅಟ್ ಟು ಟು ಸಿಕ್ಸ್ ಅಟ್ ವ್ಯಾಲ್ಯೂ ಹಾಗಾದ್ರೆ ಎಕ್ಸ್ ಏನಾಯ್ತು ಎಕ್ಸ್ ಇಸ್ ಗೋ ಟು ಸಿಕ್ಸ್ ನಿಮ್ಗೆ ಇಲ್ಲಿ ಸಿಕ್ತಾ ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ ವೈ ವ್ಯಾಲ್ಯೂ ಸಿಕ್ಕಿದೆ ಇಲ್ಲಿ ವೈ ವ್ಯಾಲ್ಯೂ ಸಿಕ್ಕಿದೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ ಇದಿಷ್ಟು ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಮುಗ್ದಂಗೆ ಪ್ರಾಬ್ಲಮ್ ಮಾಡ್ದಂಗೆ ಈಗ ಏನಿದ್ರು ಸೀದವಾಗಿ ನೀವು ಗ್ರಾಫ್ ಕಡೆ ವಾಲಿ ನೋಡುವಂಥದ್ದು ಸೊ ಹಾಗಾದ್ರೆ ನಾವು ಈಗ ಗ್ರಾಫ್ ಅನ್ನು ನಿಧಾನವಾಗಿ ಅಬ್ಸರ್ವ್ ಮಾಡ್ತಾ ಬರೋಣ ಸೊ ಇಲ್ಲಿ ನಿಮಗೆ ನಾನು ಗ್ರಾಫ್ನ ತೋರಿಸ್ತೀನಿ ಈಗ ಗ್ರಾಫ್ ನೋಡ್ತಾ ಬರೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಿಮ್ಗೆ ರೈಟ್ ಸೈಡ್ ಅಂದ್ರೆ ಬಲದ ಕಡೆ ಏನ್ ಬರುತ್ತೆ ಬಲದ ಕಡೆ ಪ್ಲಸ್ ಬರುತ್ತೆ ಅಂದ್ರೆ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಫೋರ್ ಹಾಗೆ ಎಡದೇ ಕಡೆ ಬರುವಂತದ್ದು ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಈ ತರ ಬರ್ಕೊಂತ ಹೋಗಿ ಇಲ್ಲಿ ಪ್ಲಸ್ ಆಕಾರದಲ್ಲಿ ನೀವು ಸ್ಕೇಲ್ ಇಟ್ಕೊಂಡು ಹೀಗೆ ನೀವು ಲೈನ್ ಡ್ರಾ ಮಾಡಬೇಕಾಗತ್ತೆ ನಾನಿಲ್ಲಿ ಪೆನ್ ಉಪಯೋಗಿಸುವ ಕಾರಣ ನಿಮಗೆ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಪೆನ್ ಉಪಯೋಗಿಸ್ತಾ ಇದ್ದೀನಿ ದಯವಿಟ್ಟು ಪೆನ್ ಅನ್ನ ಉಪಯೋಗಿಸ್ಬಿಡಿ ಇದರಿಂದ ಮಾರ್ಕ್ಸ್ ತೆಗೆಯುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆಮೇಲೆ ಏನಂತ ಅಂದ್ರೆ ಇಲ್ಲಿ ನೀವು ಬರದಾದ ನಂತರ ತಕ್ಷಣಕ್ಕೆ ಇಲ್ಲಿ ಸ್ಕೇಲ್ ನ ಬರ್ತಬಿಡಿ ಸ್ಕೇಲ್ ಅಂದ್ರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎರಡು ಆಕ್ಸಿಸ್ ಇದೆ ಅದಕ್ಕೆ ಎರಡು ಆಕ್ಸಿಸ್ ಬರೀ ಎಕ್ಸ್ ಆಕ್ಸಿಸ್ ಏನು ಒಂದೊಂದು ಸೆಂಟಿಮೀಟರ್ ಇದೆ ಅದಕ್ಕೆ ಒಂದ್ ಸೆಂಟಿಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಇದೆ ಅಂತ ಅರ್ಥ ವೈ ಆಕ್ಸಿಸ್ ಅಲ್ಲಿ ವೈ ಆಕ್ಸಿಸ್ ಅಂದ್ರೆ ಇದು ಇದನ್ನು ಕೂಡ ಇಲ್ಲಿಂದ ಇಲ್ಲಿಗೆ ಒಂದ್ ಸೆಂಟಿಮೀಟರ್ ಇದೆ ಅದಕ್ಕೆ ಒಂದ್ ಸೆಂಟಿಮೀಟರ್ ಈ ರೀತಿ ಬರೀಬಹುದು ಅಥವಾ ಒಂದ್ ಸೆಂಟಿಮೀಟರ್ ಕೊಟ್ಟು ಒನ್ ಯೂನಿಟ್ ಅಂತ ಬರೀಬಹುದು ಈ ರೀತಿ ಒನ್ ಯೂನಿಟ್ ಅಂತ ಬರೀಬಹುದು ಸೊ ಈ ರೀತಿ ಬರೀಬಹುದು ಇದು ನಿಮಗೆ ಎಕ್ಸ್ ಆಕ್ಸಿಸ್ ಇದು ಕೂಡ ಎಕ್ಸ್ ಡ್ಯಾಶ್ ಅಂತ ಕರಿತೀವಿ ಯಾಕಂದ್ರೆ ಅದು ನೆಗೆಟಿವ್ ಆಗುತ್ತೆ ಇದು ವೈ ಆಕ್ಸಿಸ್ ಇದನ್ನು ನಾವು ಕೆಳಗಡೆ ಬರುವಂತ ವೈ ಡ್ಯಾಶ್ ಅಂತ ಕರಿತೇವೆ ಸೊ ಈ ರೀತಿ ನಾವು ಫಸ್ಟ್ ಗ್ರಾಫ್ ಸೆಟ್ ಅಪ್ ಮಾಡ್ಕೊತೇವೆ ನೆನಪಿರ್ಲಿ ಸ್ಕೇಲ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಈಗ ಪ್ರಾಬ್ಲಮ್ ಗೆ ಮೂವ್ ಆಗೋಣ ಸೊ ಪ್ರಾಬ್ಲಮ್ ನಾವು ನೋಡ್ತಾ ಹೋಗೋಣ ಸೊ ಫಸ್ಟ್ ಆಫ್ ಆಲ್ ನೀವು ಇಲ್ಲೇ ನೋಡಬಹುದು ಫಸ್ಟ್ ಇಕ್ವೇಶನ್ ತಗೋಣ ಅಂದ್ರೆ ಇಲ್ಲಿ ನಿಮ್ಗೆ ಈಗ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಓಕೆ ಫಸ್ಟ್ ಇಕ್ವೇಶನ್ ನೋಡೋಣ ನಿಮ್ಗೆ ಈಗ ಈ ಪ್ರಾಬ್ಲಮ್ ಇದು ಏನ್ ಮಾಡಿದ್ರೆ ಅದ್ ಬಿಡಿ ಈ ಬಾಕ್ಸ್ ಮಾತ್ರ ನೆನಪಲ್ಲಿ ಈ ಬಾಕ್ಸ್ ಅಲ್ಲಿ ಏನು ಈ ಎಕ್ಸ್ ವೈ ಅಂತ ಇದೆಯಲ್ಲ ಈ ಎಕ್ಸ್ ವೈ ಮಾತ್ರ ನೆನಪಲ್ಲಿ ಎಕ್ಸ್ ಕಾಮ ವೈಸ್ ಕೊಟ್ಟು ಇಲ್ಲಿ ಏನ್ ಬಂದಿದೆ ಜೀರೋ ಕಾಮ ಟೂ ಬಂದಿದೆ ಸೊ ಇದನ್ನ ಹುಡುಕ್ಬೇಕು ಇಲ್ಲಿ ಫಸ್ಟ್ ಇರೋದು ಎಕ್ಸ್ ಸೆಕೆಂಡ್ ಇರೋದು ವೈ ಯಾಕಂದ್ರೆ ಫಸ್ಟ್ ಇರೋದು ಎಕ್ಸ್ ಸೆಕೆಂಡ್ ಇರೋದು ವೈ ಇದನ್ನು ಅದೇ ತರ ತೊಂಬೇಕು ಇದು ಎಕ್ಸ್ ಇದು ವೈ ಅಂತ ತೊಗೊಬೇಕು ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಜೀರೋ ಎಕ್ಸ್ ಆಕ್ಸಿಸ್ ಅಲ್ಲಿ ಹಿಂಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ಜೀರೋ ಅಲ್ಲಿದೆ ಇಲ್ಲಿದೆ ಮತ್ತೆ ಇಲ್ಲಿ ನೋಡಿ ಆಕ್ಸಿಸ್ ಅಲ್ಲಿ ಟೂ ವೈ ಆಕ್ಸಿಸ್ ಅಲ್ಲಿ ಟೂ ಇದೆ ಎಕ್ಸ್ ಆಕ್ಸಿಸ್ ಅಲ್ಲಿ ಝೀರೋ ಆಕ್ಸಿಸ್ ಅಲ್ಲಿ ಟೂ ಅಂದ್ರೆ ಯಾವ ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಬಂತು ಇಲ್ಲೊಂದು ಸಣ್ಣ ಮಾರ್ಕ್ ಮಾಡ್ಕೊಳ್ಳಿ ಏನಾಯ್ತು ಇನ್ನೊಂದು ಪಾಯಿಂಟ್ ನೆಕ್ಸ್ಟ್ ಈ ಈ ಪಾಯಿಂಟ್ ಆಯ್ತು ಈಗ ಸೆಕೆಂಡ್ ಪಾಯಿಂಟ್ ಬರೋಣ ಎಕ್ಸ್ ಆಕ್ಸಿಸ್ ಫಸ್ಟ್ ಇರೋದೇನು ಸಿಕ್ಸ್ ಎಕ್ಸ್ ಆಕ್ಸಿಸ್ ಅಲ್ಲಿ ಏನು ಪ್ಲಸ್ ಸಿಕ್ಸ್ ಓಕೆನಾ ಪ್ಲಸ್ ಸಿಕ್ಸ್ ಅಲ್ಲಿ ಇದೆ ಆಮೇಲೆ ವೈ ಆಕ್ಸಿಸ್ ಏನು ವೈ ಆಕ್ಸಿಸ್ ಜೀರೋ ಜೀರೋ ಅಂದ್ರೆ ವೈ ಆಕ್ಸಿಸ್ ಅಲ್ಲಿ ಇದೇ ಜೀರೋ ಅಲ್ವಾ ಅದಕ್ಕೆ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ ಯಾಕಂದ್ರೆ ಹಿಂಗೆ ಜೀರೋ ಎಕ್ಸ್ ಅಂದ್ರೆ ಹಿಂಗೆ ವೈ ಅಂದ್ರೆ ಹಿಂಗೆ ಹೈಟ್ ಹೈಟ್ ಅನ್ನೋದನ್ನ ವೈ ಅಂತ ಕರಿತೀವಿ ಎಕ್ಸ್ ಅಂದ್ರೆ ಹಿಂಗೆ ಅಗ್ಲವಾಗಿ ಏನ್ ಬರುತ್ತೆ ಈ ಕಡೆ ಪ್ಲಸ್ ಮೈನಸ್ ಅದನ್ನ ನಾವು ವೈ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಈಗ ಏನ್ ಮಾಡಬೇಕು ಅಂತಂದ್ರೆ ನೀವು ಸಿಂಪಲ್ ಆಗಿ ಸ್ಕೇಲ್ ತಗೊಬೇಕು ಇದಿಷ್ಟು ಒಂದ್ ಪಾಯಿಂಟ್ ಮಾಡಿದ್ರ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಅನ್ನ ಎಳ್ದಿ ಎಳಿರಿ ಈ ಎರಡು ಪಾಯಿಂಟ್ ಸೇರಬೇಕು ಆ ರೀತಿ ಒಂದು ಲೈನ್ ಈ ರೀತಿ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ಈಗ ಮುಗೀತು ಇದ್ರ ಕೆಲಸ ಮುಗೀತು ಈಗ ಇಲ್ಲಿಗೆ ಬರೋಣ ಸೊ ಸಾರಿ ನಾನು ಇಲ್ಲಿ ಎಂಟರ್ ಮಾಡಿಲ್ಲ ವೈ ಜೀರೋ ಆದಾಗ ಏನಾಗುತ್ತೆ ಅಂದ್ರೆ ಸಿಕ್ಸ್ ಆಗುತ್ತೆ ಅಲ್ವಾ ಎಕ್ಸ್ ಸಿಕ್ಸ್ ಆಗುತ್ತೆ ಸೊ ಇಲ್ಲಿ ಸಿಕ್ಸ್ ಕಾಮ ಝೀರೋ ಆಗತ್ತೆ ಅಲ್ವಾ ಸೊ ಈಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಝೀರೋ ಕಾಮ ಮೈನಸ್ ಫೋರ್ ಅಲ್ವಾ ಹಾಗಾದ್ರೆ ಏನಾಗುತ್ತೆ ಇಲ್ಲಿ ನೋಡೋಣ ಫಸ್ಟ್ ಝೀರೋ ಅಂದ್ರೆ ಎಕ್ಸ್ ಆಕ್ಸಿಸ್ ಹಿಂಗೆ ಈ ಅಗಲ ಏನು ಝೀರೋ ಇದೆ ಈಗ ಮೈನಸ್ ಫೋರ್ ಅಂತ ಇದೆ ಮೈನಸ್ ಫೋರ್ ಇಲ್ಲಿ ಮೇಲ್ಗಡೆ ಹೋದ್ರೆ ಪ್ಲಸ್ ಫೋರ್ ಕೆಳಗಡೆ ಅಂದ್ರೆ ಮೈನಸ್ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ನೀವು ನೋಡಬಹುದು ಇಲ್ಲಿದೆ ಪಾಯಿಂಟ್ ಸೊ ನಾನು ಇಲ್ಲೊಂದು ಇಂಟು ಮಾರ್ಕ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಏನಿದೆ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಸಿಕ್ಸ್ ಕಾಮ ಝೀರೋ ಅಂದ್ರೆ ಎಕ್ಸ್ಆಕ್ಷ್ ನಲ್ಲಿ ಸಿಕ್ಸ್ ಎಕ್ಸ್ ಅಂದ್ರೆ ಯಾವುದು ಇದು ಇಲ್ಲಿದೆ ನೋಡಿ ಪ್ಲಸ್ ಸಿಕ್ಸ್ ಇಲ್ಲಿದೆ ವೈ ಆಕ್ಸಿಸ್ ಅಂದ್ರೆ ಜೀರೋ ಮೇಲೂ ಇಲ್ಲ ಕೆಳಗೂ ಇಲ್ಲ ಇಲ್ಲೇ ಇದೆ ಸೊ ಮತ್ತೆ ಅದೇ ಪಾಯಿಂಟ್ ಅದೇ ಇನ್ನೊಂದು ಇನ್ನೊಂದ್ಸರಿ ಇಂಟು ಮಾರ್ಕ್ ಹಾಕೊಳ್ಳಿ ಈಗೇನು ಮಾಡಬೇಕು ಮತ್ತೆ ಇಲ್ಲಿಂದ ನಿಮ್ಗೆ ಪಾಯಿಂಟ್ ಏನಿದೆ ಈ ಎರಡು ಪಾಯಿಂಟ್ಗಳನ್ನ ಈ ರೀತಿ ಒಂದು ಲೈನ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಈ ರೀತಿ ಲೈನ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡಾಗ ನಿಮಗೆ ಈ ಎರಡು ಲೈನ್ಗಳು ಒಂದು ಈ ಎರಡೂ ಈಕ್ವೇಷನ್ ಇಲ್ಲಿ ಏನ್ ನಾನು ಎರಡು ಇಕ್ವೇಶನ್ ಬರ್ಸಿದಿನಿ ಈ ಎರಡು ಗಳು ಯಾವ ಒಂದ್ ಕಡೆ ಇಂಟರ್ಸೆಕ್ಟ್ ಆಗುತ್ತಲ್ಲ ಅಂದ್ರೆ ಈ ರೀತಿ ಹಿಂಗೆ ಜಾಯಿನ್ ಆಗ್ತವಲ್ಲ ಹಿಂಗೆ ಇಂಟು ಮಾರ್ಕ್ ಬರುತ್ತೆ ನೋಡ್ರಿ ಇಲ್ಲಿ ಈ ರೀತಿ ಇಂಟು ಮಾರ್ಕ್ ಬಂದಿದೆಯಲ್ಲ ಈ ಪಾಯಿಂಟ್ ಎರಡೂ ಗೆರೆಗಳು ಎಲ್ಲಿ ಸೇರ್ತಾವಲ್ಲ ಆ ಪಾಯಿಂಟ್ ಅನ್ನ ನಾವು ಸೊಲ್ಯೂಷನ್ ಅಂತ ಕರಿತೀವಿ ಅಂದ್ರೆ ಇಷ್ಟೇ ನೀವು ಇನ್ನೇನು ಮಾಡಬೇಕಾಗಿರಲಿಲ್ಲ ಈ ಪಾಯಿಂಟ್ ಯಾವುದು ಅಂತ ನೋಡಬೇಕು ಈ ಪಾಯಿಂಟ್ ನೀವು ಗಮನಿಸಿದ್ರೆ ನಲ್ಲಿ ಆರ್ ಇದೆ ಹಾಗಾಗಿ ಸಿಕ್ಸ್ ಅಂತ ಬರ್ಕೊಂತೇನೆ ವೈ ಆಕ್ಸಿಸ್ ಏನು ಹೈಟ್ ಇಲ್ಲ ಜೀರೋ ಅಂತ ಬರ್ಕೊಂತೇನೆ ಸೊ ಇದೇ ನಿಮ್ಮ ಆನ್ಸರ್ ಇಷ್ಟೇ ಬೇರೆ ಏನು ಮಾಡಬೇಕಾಗಿಲ್ಲ ಇಷ್ಟೇ ಆನ್ಸರ್ ತುಂಬಾ ಸಾಹಸ ಪಡ್ಬೇಕಾಗಿಲ್ಲ ಇಷ್ಟು ಮಾಡಿದ್ರೆ ನಾಲ್ಕು ಮಾರ್ಕ್ಸ್ ದಿಸ್ ಇಸ್ ದ ಸೊಲ್ಯೂಷನ್ ಇದಕ್ಕೆ ನೀವು ಇಲ್ಲಿ ಏನ್ ಮಾಡಬೇಕು ನೀವು ಇಲ್ಲಿ ಗ್ರಾ ಎಂಟರ್ ಮಾಡ್ತೀರಲ್ವಾ ಎಂಟರ್ ಮಾಡುವ ಪಾಯಿಂಟ್ ನಿಮಗೆ ಗೊತ್ತಿರತ್ತೆ ಏನು ಇಲ್ಲಿ ನೋಡಬಹುದು ಎಕ್ಸ್ ಕಮ ವೈ ಜೀರೋ ಕಮ ಟೂ ಅಂತ ಇದೆ ಝೀರೋ ಕಮ ಟೂ ಅಂತ ಇದೆ ಮತ್ತೆ ಇಲ್ಲಿ ಸಿಕ್ಸ್ ಕಮ ಝೀರೋ ಅಂತ ಇದೆ ಅದನ್ನ ಇಲ್ಲಿ ಬರ್ದಿದ್ದೀರಾ ಆಲ್ರೆಡಿ ಅದೇ ರೀತಿ ಇಲ್ಲಿ ಝೀರೋ ಕಮ ಮೈನಸ್ ಫೋರ್ ಅಂದ್ರೆ ಈ ಪಾಯಿಂಟ್ ಅಲ್ವಾ ಅದನ್ನು ಕೂಡ ಬರೀರಿ ಜೀರೋ ಕಮ ಮೈನಸ್ ಫೋರ್ ಅಂತ ಮತ್ತೆ ಇಲ್ಲಿ ಸಿಕ್ಸ್ ಕಮ ಝೀರೋ ಸಿಕ್ಸ್ ಕಮ ಜೀರೋ ಬರ್ದಿದ್ದೀರಾ ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಫುಲ್ ನಾಲ್ಕು ಮಾರ್ಕ್ಸ್ ಸಿಗುತ್ತೆ ಹೌದು ಸರಿ ಮಾಡಿದೀನಿ ಸರ್ ಹಿಂಗ್ ಮಾಡಿದೀನಿ ನಾನು ಮಾಡಿರೋ ಲೆಕ್ಕ ಸರಿ ಇದೆಯಾ ತಪ್ಪಿದ್ಯಾ ನನಗೆ ಹೇಗ್ ಗೊತ್ತಾಗುತ್ತೆ ಅದಕ್ಕೂ ಕೂಡ ನಾನು ನಿಮ್ಗೊಂದು ಸಿಂಪಲ್ ಆದ ಸೊಲ್ಯೂಷನ್ ಕೊಡ್ತೀನಿ ವೆರಿಫಿಕೇಶನ್ ಅಂತ ಮಾಡ್ಬೋದು ಈ ವೆರಿಫಿಕೇಶನ್ ಮಾಡಿದ್ರೆ ನೀವು ಮಾಡಿರೋ ಲೆಕ್ಕ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ನಿಮ್ಗೆ ಗೊತ್ತಾಗುತ್ತೆ ಸಿಂಪಲ್ ಆಗಿರುತ್ತೆ ಅದನ್ನ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೇನೆ ಓಕೆನಾ ಸೊ ಸಣ್ಣದಾಗಿ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ವೆರಿಫಿಕೇಶನ್ ಅಂತ ಕರೆಯೋಣ ಅದನ್ನ ಓಕೆನಾ ಇದನ್ನ ನೀವು ಮಾಡ್ಬೇಕನ್ನ ಅವಶ್ಯಕತೆ ಇಲ್ಲ ಇದು ಯಾಕೆ ಅಂದ್ರೆ ನೀವು ಲೆಕ್ಕ ಸರಿ ಮಾಡಿದಿರೋ ಇಲ್ಲ ತಪ್ಪು ಮಾಡಿದಿರೋ ಅಂತ ನಿಮ್ಗೆ ನೀವೇ ಕಂಡಿಟ್ಕೊಳ್ಳೋದಕ್ಕೆ ಇದನ್ನ ನಾವು ಮಾಡಬಹುದು ಇದು ಜಸ್ಟ್ ನಿಮ್ಗೆ ಟ್ರಿಕ್ಸ್ ಓಕೆ ಈಗ ವೆರಿಫಿಕೇಶನ್ ನೋಡೋಣ ಆನ್ಸರ್ ಏನ್ ಬಂತಪ್ಪ ಈಗ ಇಲ್ಲಿ ಇಂಟರ್ಸೆಕ್ಟ್ ಆಗಿರೋ ಆನ್ಸರ್ ಸಿಕ್ಸ್ ಕಾಮ ಝೀರೋ ಬಂದಿದೆ ಸೊ ನಮ್ಮ ಆನ್ಸರ್ ಏನು ಇಲ್ಲಿ ಬರ್ಕೊಳ್ಳೋಣ ಒಂದ್ ಕಡೆ ಸಿಕ್ಸ್ ಕಾಮ ಝೀರೋ ದಿಸ್ ಇಸ್ ಅವರ್ ಆನ್ಸರ್ ಓಕೆನಾ ಹಾಗಾದ್ರೆ ಈಗ ಇಲ್ಲಿ ಒಂದು ಇಕ್ವೇಶನ್ ಇವೆರಡು ಎರಡು ಇಕ್ವೇಶನ್ ಯಾವ್ದಾರು ಅಂತ ಹೋಗಿ ಓಕೆನಾ ಈಗ ಫಸ್ಟ್ ಇಕ್ವೇಶನ್ ತಗೊತೀನಿ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ವಲ್ ಟು ಸಿಕ್ಸ್ ಅಂತ ಇದೆ ಈಗ ನಾವು ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಹಾಕಿದಾಗ ನಮಗೆ ಇಲ್ಲಿ ಎಲ್ ಹೆಚ್ ಎಸ್ ಇಕ್ವಲ್ಸ್ ಆರ್ ಹೆಚ್ ಎಸ್ ಆಗಬೇಕು ಹಾಗಾದ್ರೆ ಇಲ್ಲಿ ಇದನ್ನ ಎಕ್ಸ್ ಅಂತ ತಗೋಣ ಇದನ್ನ ವೈ ಅಂತ ತಗೋಣ ಸೊ ಈಗ ಎಕ್ಸ್ ಜಾಗದಲ್ಲಿ ಆರ್ ಹಾಕೋಣ ಎಕ್ಸ್ ಇದೆ ಇಲ್ಲಿ ಸಿಕ್ಸ್ ಹಾಕ್ತೀನಿ ಪ್ಲಸ್ ತ್ರೀ ಇಂಟು ವೈ ಜಾಗದಲ್ಲಿ ಝೀರೋ ಇದೆ ಝೀರೋ ಹಾಕೋಣ ಹಾಕಿದ್ರೆ ಸಿಕ್ಸ್ ತ್ರೀ ಇಂಟು ಝೀರೋ ಇಸ್ ಝೀರೋ ಮತ್ತೆ ಸಿಕ್ಸ್ ಹಾಗೆ ಇರುತ್ತೆ ಇಸ್ ಟು ಸಿಕ್ಸ್ ಓಕೆನಾ ಇದಿಷ್ಟು ಅರ್ಥ ಆಗಿತ್ತು ಅಂತ ನಿಮಗೆ ಅನ್ಕೊಂತೀನಿ ಈಗ ಏನಾಗುತ್ತೆ ಸಿಕ್ಸ್ ಇಸ್ ಇಕ್ ಸಿಕ್ಸ್ ಓಕೆನಾ ಎಲ್ ಹೆಚ್ ಎಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಟು ರೈಟ್ ಹ್ಯಾಂಡ್ ಸೈಡ್ ಎಲ್ ಹೆಚ್ ಎಸ್ ಇಸ್ ಟು ಆರ್ ಹೆಚ್ ಎಸ್ ಈ ರೀತಿ ಎಲ್ ಎಚ್ ಎಸ್ ಇಕ್ವಲ್ಸ್ ಆರ್ ಹೆಚ್ ಎಸ್ ನಿಮಗೆ ವೆರಿಫಿಕೇಶನ್ ಅಲ್ಲಿ ಬಂದಿದೆ ಅಂದ್ರೆ ನೀವು ಮಾಡಿರುವಂತಹ ಲೆಕ್ಕ ಅಥವಾ ನೀವು ಮಾಡಿರುವಂತಹ ಗ್ರಾಫ್ ಏನು ಇಲ್ಲಿ ಗ್ರಾಫ್ ಸಾಲ್ವ್ ಮಾಡಿದೀರಾ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಅಂತ ನೀವು ಬೇಕಾದರೆ ನಿಮ್ಮ ಟೀಚರ್ಸ್ ಪ್ರಿಪ್ರೇಟರಿನಲ್ಲಿ ಕಮ್ಮಿ ಮಾರ್ಕ್ಸ್ ಕೊಟ್ಟರೆ ನೀವು ಈ ವೆರಿಫಿಕೇಶನ್ ಮಾಡ್ಕೊಂಡು ಹೋಗಿ ತೋರಿಸಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಕರೆಕ್ಟ್ ಇದೆ ಅಂತ ಅಂದ್ರೆ ಸೊ ಈ ರೀತಿ ಲೀನಿಯರ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ನಿಮ್ಗೆ ಎಸ್ ಎಲ್ ಸಿ ನಲ್ಲಿ ನಾಲ್ಕು ಮಾರ್ಕ್ಸ್ ಗೆ ಬರುವಂತಹ ಪ್ರಾಬ್ಲಮ್ ತುಂಬಾ ಸಿಂಪಲ್ ಆಗಿ ನಾನು ಹೇಳುವಂತಹ ಪ್ರಯತ್ನ ಪಟ್ಟಿದ್ದೀನಿ ಮತ್ತೆ ಇದೇ ರೀತಿಯ ಹಲವಾರು ನಿಮ್ಗೆ ಥೇರಮ್ಸ್ ಆಗಿರಬಹುದು ಲೆಕ್ಕ ಆಗಿರ್ಬೋದು ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಚಾನೆಲ್ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಸಪೋರ್ಟ್ ಸಿಗುತ್ತೆ ಧನ್ಯವಾದಗಳು